ಜನವರಿ ಒಂದಕ್ಕೆ ನಾವು ಆಚರಿಸ್ಬೇಕು ಬೇಡವು ಯುಗಾದಿಗೆ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಿಷಯ ಬರುತ್ತದೆ. ಯುಗಾದಿ ಹಬ್ಬದಂದು ನಾವು ಹೊಸ ವರ್ಷವನ್ನು ಆಚರಿಸುವುದರಿಂದ ಅಂದು ಬನಗಳೆಲ್ಲ ಚಿಗುರಿ ಕೋಗಿಲೆ ಕೂಗಿ ರೈತ ಬೆಳೆಯನ್ನು ಕಟಾವು ಮಾಡಿ ಸುಗ್ಗಿಯಲ್ಲಿರ್ತಾನೆ, ರಾಶಿಯಲ್ಲಿರ್ತಾನೆ, ಅವನ ಮನಸ್ಸು ಕೂಡ ಹಿಗ್ಗಿನಿಂದ ತುಂಬಿರ್ತದೆ. ನಾವು ಹೊಸ ವರ್ಷವನ್ನು ಕ್ರಿಯೇಟ್ ಮಾಡಿ ಆಚರಿಸುವುದಿಲ್ಲ, ನಮ್ಮೊಂದಿಗೆ ನಿಸರ್ಗವು ಕೂಡ ಹೊಸ ಮುಳುವಣಗಿತ್ತಿನಂತೆ ಸಿದ್ಧವಾಗಿ ನಿಂತದಲ್ಲ, ಆ ನಮ್ಮೊಂದಿಗೆ ನಿಸರ್ಗವು ಕೂಡ ಹೊಸ ವರ್ಷವನ್ನು ಆಚರಿಸ್ತದೆ. ಹೀಗಾಗಿ ಯುಗಾದಿಯನ್ನು ಭಾರತೀಯರು ಹೊಸ ವರ್ಷ ಅಂತ ಆಚರಿಸಬೇಕು ಅನ್ನುವುದರಲ್ಲಿ ಒಂದು ಅರ್ಥ ಇದೆ. ಈ 1ನೇ ತಾರೀಕಿಗೆ ನಾವಾಗಿ ಅದನ್ನು ಸೃಷ್ಟಿ ಮಾಡಿ 12 ಗಂಟೆ ತನಕ ಕಾದು ಕೂತು ಆನಂತರ ಅದನ್ನು ಹೊಸ ವರ್ಷ ಅಂತ ಆಚರಿಸುವುದರಲ್ಲಿ ಅಷ್ಟೊಂದು ಅರ್ಥ ಇಲ್ಲ ಅಂತನ್ನುವುದು ನನ್ನ ಅಭಿಪ್ರಾಯ. ಏನೇ ಆಗಲಿ ದಿನಾಂಕಗಳು ದಿನಗಳು ಹೊಸ ವರ್ಷ ಹಳೆ ವರ್ಷ ಅಂತಂದೇಳಿರಲ್ಲ, ದಿನನಿತ್ಯ ಅದೇ ಸೂರ್ಯ ಅದೇ ಚಂದ್ರ ಅದೇ ಪರಿಸರ ಇರುತ್ತದೆ. ಆದರೆ ಮನಸ್ಸಿನಲ್ಲಿ ಯಾವಾಗ ಒಳ್ಳೆಯ ಭಾವನೆಗಳು ಇರ್ತವೆ, ಯಾವಾಗ ನೊಂದವರಿಗೆ ಸಹಕಾರ ಕೊಡಬೇಕು ಎಂಬತಕ್ಕಂಥ ಮನೋಭಾವ ಬರುತ್ತದೆ, ನಮ್ಮೆಲ್ಲ ದುಶ್ಚಟಗಳನ್ನು ಬಿಟ್ಟು ಹೊಸ ಮನುಷ್ಯರಾಗಿ ಬದುಕಬೇಕು ಎಂಬತಕ್ಕಂಥ ಬದಲಾವಣೆ ಆಗ್ತದೆ, ನಮ್ಮ ಯೋಚನೆಗಳು ಯಾವಾಗ ಬದಲಾವಣೆ ಆಗ್ತವೆ, ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ನಾವು ಯಾವಾಗ ಜೀವನವನ್ನು ಮಾಡುವುದಕ್ಕೆ ಆರಂಭಿಸ್ತೀವಿ ಆವಾಗಲೇ ನಿಜವಾದ ಹೊಸ ವರ್ಷ ಎನ್ನುವುದು ಸತ್ಯವಾಗಿರತಕ್ಕಂಥ ಸಂಗತಿ. ಈ ಜನವರಿ 1ನ್ನು ಖುಷಿ ಆಚರಿಸುವುದಕ್ಕಾಗಿ ನೀವು ಮಾಡಬಹುದು, ಆದರೆ ಅದಕ್ಕೆ ಹೊಸ ವರ್ಷ ಅಂತಂದೇಳಿ ಹೆಸರಿಟ್ಟಿರಿ. ದಿನನಿತ್ಯವೂ ಕೂಡ ಅವು ಮೋಜು ಮಸ್ತಿ ಕುಣಿತ ಎಲ್ಲ ನೀವು ಮಾಡ್ತೀರಿ, ಆದರೆ ಅದಕ್ಕೊಂದೊಂದು ಕಾರಣ ಹೇಳಿರ್ತೀರಿ. ಆದರೆ ಈ ದಿನ ಮಾಡುವುದಕ್ಕೆ ರಾತ್ರಿ ಹೊಸ ವರ್ಷದ ಆಗಮನ ಅಂತಂದೇಳಿ ಕಾರಣ ಹೇಳ್ತೀರಿ. ಆದರೆ ನಿಜವಾದ ಹೊಸ ವರ್ಷ ಭಾರತೀಯ ಪ್ರಕಾರ ಯುಗಾದಿ ಅಂತಂದೇಳಿ ಅಂತಂದ್ರೆ ಇವೆಲ್ಲ ಬನಗಳು ಕೂಡ ನಮ್ಮೊಂದಿಗೆ ಹೊಸ ವರ್ಷವನ್ನು ಆಚರಿಸ್ತವೆ. ಅದಕ್ಕೂ ಮಿಗಿಲಾಗಿ ವಿಶಾಲಾರ್ಥದಲ್ಲಿ ಹೇಳುವುದಾದರೆ ನಾವು ಯಾವಾಗ ಒಳ್ಳೆಯ ಮನಸ್ಸನ್ನು ತಾಳುತ್ತೇವೆಯೋ, ಜನರೆಲ್ಲರೂ ಒಂದೇ, ಯಾವುದೇ ಜಾತಿ ಭೇದ ಭಾವ ಇಲ್ಲ, ಮನುಷ್ಯ ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡಬೇಕು, ನುಡಿದಂತೆ ನಡಿಬೇಕು ಎಂಬತಕ್ಕಂತಹ ಮನೋಭಾವ ಯಾವಾಗ ನಮ್ಮಲ್ಲಿ ಜನ್ಮ ತಳೆಯುತ್ತದೆಯೋ ಆವಾಗಿನಿಂದ ಮಾಡತಕ್ಕಂತಹ ದಿನಗಳೆಲ್ಲ ಹೊಸವೇ ಆಗ್ತವೆ, ಹೊಸ ಜೀವನ ಆಗ್ತದೆ, ಅದು ಹೊಸ ವರ್ಷ ಆಗ್ತದೆ ಎಂಬತಕ್ಕಂಥ ಮಾತನ್ನು ನಾವಿಲ್ಲಿ ನೆನಪಿಸಿಕೊಂಡಾಗ ಈ ಹೊಸ ವರ್ಷದ ತಿರುಳು ಏನು ಎಂಬುದು ನಮಗೆ ಗೊತ್ತಾಗ್ತದೆ. ಇದು ಕೇವಲ ದಿನಾಂಕಗಳು ಬದಲಾಗ್ತವೆ, ಇಂದಿನಿಂದ ಬಂದ ಪಂಚಾಂಗಗಳಲ್ಲಿ ಏನು ನಿಖರವಾದಂತಹ ನಿರ್ಧಾರಗಳನ್ನು ಮಾಡ್ಯಾರ ಅದರ ಆಧಾರದ ಮೇಲೆ ಹೊಸ ವರ್ಷ ಅಂತಂದೇಳಿ ಹೇಳಬಹುದೇ ವಿನಃ ಅದು ಒಳಗಿನಿಂದ ಹೊಸ ವರ್ಷ ಆಚರಿಸುವುದಕ್ಕೆ ಬರುವುದೇ ಇಲ್ಲ. ಹೀಗಾಗಿ ಯಾವಾಗ ಹೊಸ ವರ್ಷವನ್ನು ಆಚರಿಸಬೇಕು ಎನ್ನುವುದು ನಿಮಗೆ ಬಿಟ್ಟ ವಿಚಾರ. ಆದರೆ ಈ ಕ್ಯಾಲೆಂಡರಿನ ಉದಯ, ಭಾರತೀಯರ ಸಂಸ್ಕೃತಿ ಸಂಪ್ರದಾಯದ ಒಂದು ಸಂಭ್ರಮಾಚರಣೆ, ಇವೆರಡರ ನಡುವೆ ತೌಲನಿಕವಾದಂಥ ಅಧ್ಯಯನವನ್ನು ಮಾಡಿ ಯಾವಾಗ ಹೊಸ ವರ್ಷವನ್ನು ಆಚರಿಸಬೇಕು ಎನ್ನುವ ನಿರ್ಧಾರಕ್ಕೆ ಬರುವುದು ನಿಮಗೆ ಬಿಟ್ಟಿರತಕ್ಕಂಥ ವಿಚಾರ. ಇದೇ ರೀತಿಯಾದಂಥ ಇನ್ನಷ್ಟು ಕೌತುಕವಾದಂಥ ವಿಚಾರಗಳನ್ನು ಹೊತ್ತು ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.